ಹಾಯ್ ಫ್ರೆಂಡ್ಸ್, ನಾನು ಟೂಗೋ ಟೆಕ್ ಕನ್ನಡಿಂದ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಇವಾಗ ನಾನು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಲ್ಲಿ ಅಡ್ವಾನ್ಸ್ ಪ್ಯಾರಾಮೀಟರ್ ಅಂಡರಲ್ಲಿ ಡೇಟ್ ಆಫ್ ಅಪ್ಲಿಕಬಿಲಿಟಿ ಕೊಡ್ತೀನಿ. ಅಪ್ಲಿಕಬಿಲಿಟಿ ಹೇಗೆ ಮಾಡೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ 0 ರೆಫರೆನ್ಸ್ ನಂಬರ್ ಒಂದು ಎಂಟ್ರಿ ಮಾಡ್ತಾ ಇದ್ದೀನಿ, ನಾವು ಕೊಡೋಣ ಸೇಲ್ಸ್ ಎಂಟ್ರಿ, ನಾರ್ಮಲ್ ಸೇಲ್ಸ್ ಎಂಟ್ರಿ. ಇವಾಗ ಇದಕ್ಕೆ ಆಲ್ರೆಡಿ ನಾನು ಎಂಟರ್ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಎಸ್ಕೊಟ್ರೆ, ಇಲ್ಲಿ ನಿಮಗೆ ಓವರ್ ರೈಡ್ ಅಡ್ವಾನ್ಸ್ ಪ್ಯಾರಾಮೀಟರ್ ಅಂತ ಇದೆಯಲ್ಲ, ಅದನ್ನು ನೀವು ಎಸ್ಕೊಟ್ರೆ ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಫಾರ್ಮ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಫೀಚರ್ ತೋರಿಸುತ್ತೆ. ನಿಮ್ಗೆ ಅಮೌಂಟ್ ಆ್ಯಡೆಡ್ ಕೂಡ ಎಸ್ಸಿರಲಿ, ಕ್ಯಾಲೆಂಡರ್ ಮಂತ್ ಆ್ಯಂಡ್ ಆಲ್ವೇಸ್ ಕೊಡ್ತೀನಿ. ಇಲ್ಲಿ ನಿಮಗೆ ಡೇಟ್ ಸ್ಪೆಸಿಫೈಡ್ ಡ್ಯೂರಿಂಗ್ ದಿ ಎಂಟ್ರಿ, ಪೋಸ್ಟ್ ಪಾಸ್ಟ್ ಡ್ಯೂ ಡೇಟ್ ಕೂಡ 0 ಇದೆ. ಡೇಟ್ ಸ್ಪೆಸಿಫೈಡ್ ಡ್ಯೂರಿಂಗ್ ದಿ ಎಂಟ್ರಿ ನೋಡಿ, ಇದು ಡೇಟ್ ಸ್ಪೆಸಿಫೈಡ್ ಡ್ಯೂರಿಂಗ್ ದ ಎಂಟ್ರಿ. ಆ್ಯಕ್ಚುಲಿ ಅದು ಆನ್ ಮಾಡಿದ್ರೆ ಬರೋದು ನಿಮಗೆ ಓವರ್ ರೈಡ್ ಅಡ್ವಾನ್ಸ್ ಪ್ಯಾರಾಮೀಟರ್. ನೀವು ಎಸ್ಕೊಟ್ರೇ ನಿಮಗೆ ಇಲ್ಲಿ ಡೇಟ್ ಸ್ಪೆಸಿಫೈಡ್ ಡ್ಯೂರಿಂಗ್ ದಿ ಎಂಟ್ರಿ ಕೊಡುತ್ತೆ. ಅದಾದಮೇಲೆ ರೌಂಡಿಂಗ್ ನಾನು ನಾಟ್ ಅಪ್ಲಿಕಬಲ್ ಕೊಡ್ತೀನಿ, ಅದಾದಮೇಲೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇವಾಗ ಡೇಟ್ ಸ್ಪೆಸಿಫೈಡ್ ಅಂದರೆ ಈ ಡೇಟಿಂದ ಈ ಡೇಟ್ಗೆ ನಮ್ಗೆ 1%, ಈ ಡೇಟಿಂದ ಈ ಡೇಟ್ಗೆ 1% ಅಂತ ಕ್ಯಾಲ್ಕುಲೇಟ್ ಮಾಡೋದು ನಾರ್ಮಲಾಗಿ. ಇವಾಗ ನಾನು ಅದು ಎಂಟ್ರಿ ಮಾಡಬೇಕಾದ್ರೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಎಂಟ್ರಿಗೆ ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ ಸೇಲ್ಸ್ ಲೆಜರ್ ಸೇಲ್ಸ್ ಹಾಕೊಳ್ಳೋದು. ಅದಾದಮೇಲೆ ಕ್ಲಾಸಿಫಿಕೇಷನ್ ಕೆಲಸಿದೆ, ಟೇಲ್ಸ್ ಸೇಲ್ಸ್ ಟ್ಯಾಕ್ಸೆಬಲ್. ಅದಾದಮೇಲೆ ನಮಗಿಲ್ಲಿ ಸ್ಯಾಮ್ಸಂಗ್ ಟಿ ವಿ, ಸ್ಯಾಮ್ಸಂಗ್ ಟಿ ವಿ ಕ್ವಾಂಟಿಟಿ ಬಂದು 2 ಪೀಸಸ್ಸು, 50,000 ಪರ್ ಪೀಸ್. ಅದಾದಮೇಲೆ ಸಿ ಜಿ ಎಸ್ ಟಿ, ಅದಾದಮೇಲೆ ಎಸ್ ಜಿ ಎಸ್ ಟಿ. ಅದಾದಮೇಲೆ ಎಂಟರ್ ಮಾಡಿದ್ರೆ ಇಲ್ಲಿ ನೋ ಕೊಡ್ತೀನಿ. ಅದಾದಮೇಲೆ ಎಂಟರ್ ಮಾಡಿದ್ರೆ ಇಲ್ಲಿ ನ್ಯೂ ರೆಫರೆನ್ಸ್ ನಂಬರ್ 1,18,000 ಡೆಬಿಟ್. ಇಲ್ಲಿ ನೋಡಿ, ರೇಟ್ ಆಫ್ 1% ಆ್ಯಂಡ್ ಕ್ಯಾಲೆಂಡರ್ ಮತ್ತು ನಾವು ಆಲ್ರೆಡಿ ಫಸ್ಟ್ ಮಾಡಿದ್ವಲ್ಲ ಅದು ಆಲ್ವೇಸ್ ಆ್ಯಂಡ್ ಡೇಟ್ ಆಫ್ ಸ್ಪೆಸಿಫೈಡ್ ಡ್ಯೂರಿಂಗ್ ದಿ ಎಂಟ್ರಿ ನೋಡಿ 2 ಏಪ್ರಿಲ್ನಿಂದ ಇದೆ. ನಮ್ಮ ಇಷ್ಟ ಇದು, ಸಪೋಸ್ 1 ಏಪ್ರಿಲ್ ನಾವು ಎಫೆಕ್ಟಿವ್ ಡೇಟ್ 2nd ಡೇಟ್ ಇದೆ, 2nd ಇದೆ, ಅದಕ್ಕೋಸ್ಕರ ನಾನು 1 ಏಪ್ರಿಲ್ 2020 ಕೊಡ್ತಾ ಇದ್ದೀನಿ. ಅದಾದಮೇಲೆ ಟು ಎಲ್ಲಿಂದ ಎಲ್ಲಿಗೆ, ಫಾರ್ ಎಕ್ಸಾಂಪಲ್ ಇವಾಗ 1 ಏಪ್ರಿಲ್ 2020 ನಾನು ಇವಾಗ ನಿಮಗೆ 30th ಏಪ್ರಿಲ್ ಕೊಡ್ತೀನಿ. 30th ಏಪ್ರಿಲ್ 2020 ಎಂಟರ್. ಆ್ಯಕ್ಚುಲಿ ಎಂಟರ್ ತೊಗೊತಿಲ್ಲ, ಯಾಕಂದರೆ ನಂದು ಇದು ಎಜುಕೇಷನ್ ವರ್ಷನ್, ಅದಕ್ಕೋಸ್ಕರ ಎಂಟರ್ ತೊಗೊತಿಲ್ಲ. ಆ್ಯಕ್ಚುಲಿ 1.5 ಮಾಡೋಣ, 1.5 ಟ್ರೈ ಮಾಡೋಣ. ಇನ್ನಕ್ಕಿಂತ ಟ್ರೈ ಮಾಡ್ತೀವಿ ನೋಡಿ, 30th 4 2020 ಎಂಟರ್ ಮಾಡಿದ್ರೆ ತೊಗೊಳ್ತಿಲ್ಲ. ಆ್ಯಕ್ಚುಲಿ ನಾನು ಎಜುಕೇಷನ್ ವರ್ಷನ್ ಆಗಿರೋದ್ರಿಂದ ನಿಮಗೆ ತೊಗೊಳತ್ತೆ, ನಿಮ್ದು ಏನೇನು ಲೈಸೆನ್ಸ್ ವರ್ಷನ್ ಹಂಗೆ 1.5 ಕೊಟ್ಟೆ. ಇನ್ನು ನಾಟ್ ಅಪ್ಲಿಕಬಲ್, ರೌಂಡಿಂಗ್ ಆಫ್ ನಾಟ್ ಅಪ್ಲಿಕಬಲ್ ಕೊಡ್ತೀನಿ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 2% ಕೊಡ್ತಾ ಇದ್ದೀನಿ. ಆಮೇಲೆ ಕ್ಯಾಲೆಂಡರ್ ಮಂತ್ ಆಲ್ ಬ್ಯಾಲೆನ್ಸಸ್ ಆಲ್ವೇಸ್ ಆ್ಯಂಡ್ ಎಫೆಕ್ಟಿವ್ ಡೇಟ್ ಆಫ್ ಟ್ರಾನ್ಸಾಕ್ಷನ್. ಅದಾದಮೇಲೆ 1 ಮೇಯಿಂದ 1 6 2020 ಅದಾದಮೇಲೆ ನಾಟ್ ಅಪ್ಲಿಕಬಲ್ ಎಂಟರ್. ಆಮೇಲೆ ನೋಡ್ಬೋದು ನಾನು 2% ಕೊಟ್ಟಿದ್ದೀನಿ ಫಸ್ಟ್ನೇದಕ್ಕೆ, 1%, 2%. ಅದಾದಮೇಲೆ ನೋಡಿ ಎಫೆಕ್ಟಿವ್ ಡೇಟ್ 2% ಇದೆ. ನಾನು 2/1/4/2020 ಮಾಡ್ತೀನಿ, 2/1/4/2020 ಎಫೆಕ್ಟಿವ್ ಡೇಟ್. ಮತ್ತು ಇದು ಎಫೆಕ್ಟಿವ್ ಡೇಟ್ ಇಲ್ಲ ಅಂದರೆ ಎಫೆಕ್ಟಿವ್ ಡೇಟ್ ಹೇಗೆ ಮಾಡೋದು ಅಂತ ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳಿ, ನೀವು ನೋಡಿ ಅದು ನೋಡ್ಬಿಟ್ಟು ಇದು ನೋಡಿ ನಿಮ್ಗೆ ಐಡಿಯಾ ಬರುತ್ತೆ. ಅದಾದಮೇಲೆ ನೀವು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಹೋಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹೋಗಿ ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು ನೋಡಿ, 2 ಕ್ಯಾಲ್ಕುಲೇಟ್ ಆಗಿದೆ. ಫಸ್ಟ್ ಏಪ್ರಿಲ್ ನಾವು 1 ಏಪ್ರಿಲ್ ಮಾತ್ರ ತೆಗೆದಿರು 1%. ಆದಮೇಲೆ 1 ಏಪ್ರಿಲಿಂದ ಎಫೆಕ್ಟಿವ್ ಡೇಟ್ ಕೊಟ್ಟಿರೋದು ನಾವು, ಎರಡನೇದು ಡೇಟ್ ಸ್ಪೆಸಿಫೈಡ್ ಕೊಟ್ಟಿಲ್ಲ, ಎಫೆಕ್ಟಿವ್ ಡೇಟ್ ಕೊಟ್ಟಿರೋದು ನೋಡಿ. 1 ಏಪ್ರಿಲಿಂದ 1 ಮೇವರೆಗೂ ಕ್ಯಾಲ್ಕುಲೇಟ್ ಆಗಿದೆ. ಅದಾದಮೇಲೆ ನಾವು ಮೇಯಿಂದ 1 ಏಪ್ರಿಲಿಂದ ಜೂನ್ವರೆಗೂ ಇನ್ನೊಂದು ಕ್ಯಾಲ್ಕುಲೇಟ್ ಆಗಿದೆ. ನೋಡ್ಬೋದು ಇದು 2%. ಆ್ಯಕ್ಚುಲಿ ನಾವು ಇಲ್ಲಿ ಸೆಕೆಂಡ್ದಕ್ಕೆ ಎಫೆಕ್ಟಿವ್ ಡೇಟ್ ಕೊಟ್ಟಿರೋದು. ಆ್ಯಕ್ಚುಲಿ ಫಸ್ಟ್ನೇದಕ್ಕೆ ನಾರ್ಮಲಾಗಿ ಡೇಟ್ ಸ್ಪೆಸಿಫೈಡ್ ಡ್ಯೂರಿಂಗ್ ದಿ ಎಂಟ್ರಿನೇ ಕೊಟ್ಟಿದ್ದು, ಸೆಕೆಂಡ್ದಕ್ಕೆ ಡಿಫೆಕ್ಟಿವ್ ಡೇಟ್ ಕೊಟ್ಟಿರೋದು. ನೀವು ಕ್ಯಾಲ್ಕುಲೇಷನ್ ಕೂಡ ಮಾಡಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. 1180 1 2 / 30 ಹಾಕಿದ್ರೆ 30 / 30 1180 30 ಆದರೆ 31 ಡೇಸ್ಗೆ ಎಷ್ಟು ನೋಡಿ, 1 2 1 8 ನಿಮ್ಗೆ ಬಂತಲ್ವಾ. ಅದೇ ರೀತಿ ಇವಾಗ 1180 1180 / 31 ಹಾಕಿದ್ರೆ 38.06 ಆಯಿತು. ನೋಡ್ಬೋದು 38.06 +1 1180 ನೋಡ್ಬೋದು. ಮೇ ಮಂತಲ್ಲಿ 31 ಡೇಸ್ ಇದೆ, ಅದಕ್ಕೆ 38 ಬಂದು 38.06. ಅದಾದಮೇಲೆ ಏಪ್ರಿಲ್ ಮಂತಲ್ಲಿ 1 ಮಂತ್ಗೆ 1180 ಆ್ಯಕ್ಚುಲಿ ನೀವು ನೋಡ್ಬೋದು. ಅದಾದಮೇಲೆ ಇದು ಕೂಡ ಅದೇ ರೀತಿ ನೀವು ನೋಡ್ಬೋದು, ಸೇಮ್ 1 ಏಪ್ರಿಲಿಂದ 62 ಡೇಸಿಗೆ ಎಷ್ಟು ಅಂತ ಇಲ್ಲಿ ನೋಡ್ಬೋದು. ನೀವು 1 ಏಪ್ರಿಲಲ್ಲಿ 1180 ಸೆಕೆಂಡ್ ಮಂತಲ್ಲಿ 1180 ಟೋಟಲ್ ಎಷ್ಟಾಯಿತು, ಇದು 2% ಆ್ಯಕ್ಚುಲಿ ಸಾರಿ 1180 1180 2 2360 ಆ್ಯಕ್ಚುಲಿ 2360 +2360 ಸಾರಿ 1180 1180 +2 2380
ನೋಡಿ 4720 ಟೋಟಲ್ 2% ಆ್ಯಕ್ಚುಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋದು 1180 ಇಂಟು 4 ಹಾಕಿದ್ರೆ ನಿಮಗೆ 4000 ಸಮಥಿಂಗ್ ಬರುತ್ತೆ. ನೀವು ನೋಡಿದ್ರೆ 1180 118000 ಇಂಟು 2 ÷ 100 2360 ನೀವು ನೋಡ್ಬೋದು. ಟೋಟಲ್ ಒನ್ ಮಂತ್ಗೆ ನಮಗೆ 30 ಡೇಸ್ ಬೇಕಾದ್ರೆ ಜೂನ್ ಮಂತಲ್ಲಿ 30 ಡೇಸ್ ಇದೆ ಪ್ಲಸ್ ಇವಾಗ 4000 ಇದು 4720 ಆಗುತ್ತೆ 4798. ನೀವು ಇದನ್ನು ನಿಧಾನ ಕ್ಯಾಲ್ಕುಲೇಷನ್ ನೋಡಿ. ನಾನು ಏಪ್ರಿಲ್ ಮಂತ್ ಸಪ್ರೇಟಾಗಿ ಮಾಡಿದ್ದೀನಿ 2360 ಮೇ ಮಂತ್ 2360 ಲಾಸ್ಟ್ ಜೂನ್ ಮಂತ್ದು 2360 ಅಲ್ಲಿ ನಮ್ಗೆ ಒನ್ ಡೇ ಅಷ್ಟೇ ಬೇಕಾಗಿರೋದು. ನಮ್ಗೆ ಒನ್ ಡೇಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಅವೆರಡೇ ಆ್ಯಡ್ ಮಾಡಿದ್ದೀನಿ 2360 ಪ್ಲಸ್ 2360 ಪ್ಲಸ್ ಒನ್ ಡೇಗೆ ಎಷ್ಟಾಗಿದೆಯೋ ಅಷ್ಟು ನಾನು ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ಬೋದು ಜೂನ್ ಮಂತಲ್ಲಿ ಒನ್ ಡೇ ಅಷ್ಟೇ ಇರೋದು, ಏಪ್ರಿಲ್ ಮಂತಲ್ಲಿ 30 ಡೇಸು, ಮೇ ಮಂತಲ್ಲಿ 31 ಡೇಸು. ಆ ರೀತಿ ಕ್ಯಾಲ್ಕುಲೇಟ್ ಆಗಿದೆ. ಅದಾದಮೇಲೆ ಎಂಟರ್ ಮಾಡ್ಕೊಂಡು ಹೋಗ್ತೀನಿ. ಎಂಟರ್ ನೋಡ್ಬೋದು ಇಲ್ಲಿ ನಮಗೆ ಡೇ. ಇವಾಗ ನಾನು ಏನು ಮಾಡಿದ್ದೆ, ಎಫೆಕ್ಟಿವ್ ಡೇಟ್ ಕೊಟ್ಟಿದ್ದೆ ಸೆಕೆಂಡ್, ಅದಕ್ಕೆ 2%ಗೆ. ಅದನ್ನು ನಾನು ಇವಾಗ ಡೇಟ್ ಸ್ಪೆಸಿಫೈಡ್ ಡ್ಯೂರಿಂಗ್ ದಿ ಎಂಟ್ರಿ ಅಂತಲೇ ನಾನು ಇವಾಗ ಕನ್ಸಿಡರ್ ಮಾಡ್ತೀನಿ. ಇವಾಗ ನೋಡ್ಬೋದು ಫಸ್ಟ್ ಇಲ್ಲಿ ಡೇಟ್ ಸ್ಪೆಸಿಫೈಡ್ ಡ್ಯೂರಿಂಗ್ ದಿ ಎಂಟ್ರಿ ಅಂತ ಹಾಕ್ತೀನಿ. ಇವಾಗ ನೋಡ್ಬೋದು ಫಸ್ಟ್ ಮೇಯಿಂದ ಫಸ್ಟ್ ಜೂನು, ಫಸ್ಟ್ ಏಪ್ರಿಲಿಂದ ಫಸ್ಟ್ ಮೇ, ಈ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಇವಾಗ ಡೇಟ್ ಸ್ಪೆಸಿಫೈ ಮಾಡಿದ್ದೀವಲ್ಲ ಈ ಡೇಟಿಂದ ಈ ಡೇಟ್ಗೆ ಅಂತ ಅಕ್ಸೆಪ್ಟ್ ಮಾಡಿದ್ದೀವಿ. ಇವಾಗ ನೋಡಿ ಅಕ್ಸೆಪ್ಟ್ ಮಾಡಿದ್ದೀವಿ. ಇವಾಗ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಲೆಡ್ಜರ್ ರೆವಿಡಿಟಾರ್ಸ್ ನೋಡ್ಬೋದು. ಫಸ್ಟ್ ಮೇ ಫಸ್ಟ್ ಏಪ್ರಿಲ್ ಮಾತ್ರ ನಾವು ತೆಗೆದೋದಕ್ಕೆ ನೋಡ್ಬೋದು ಫಸ್ಟ್ ಏಪ್ರಿಲ್ ಮಾತ್ರ ಬಂದಿದೆ. ಅದೇ ಫಸ್ಟ್ ಮೇ ತೊಗೊಂಡ್ರೆ ನಾವು ನೋಡಿ ಫಸ್ಟ್ ಏಪ್ರಿಲಿಂದ ಫಸ್ಟ್ ಮೇ ಮತ್ತು ಫಸ್ಟ್ ಮೇಯಿಂದ ಫಸ್ಟ್ ಮೇ ಎರಡೂ ಕೂಡ ಎಂಟ್ರಿ ಆಗಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಸೆಕೆಂಡ್ ಮೇ ಮಾಡ್ಬಿಡೋಣ. ಎಂಟ್ರಿಯಲ್ಲಿ ಡೇಟಾ ಇಲ್ಲಿಗೆ ಹೋಗಿ ಸೆಕೆಂಡ್ ಮೇ ಮಾಡೋಣ. ಇವಾಗ ಸೆಕೆಂಡ್ ಮೇ ಮಾಡಿದ್ರೆ ಏಪ್ರಿಲ್ ಫಸ್ಟಿಂದ ಒಂದು ತಿರ್ಗಿ ಆಮೇಲೆ ಸೆಕೆಂಡ್ ಮೇಯಿಂದ ಒಂದು ಕ್ಯಾಲ್ಕುಲೇಟ್ ಆಗುತ್ತೆ, ಅವಾಗ ಕರೆಕ್ಟಾಗಿ ಆಗುತ್ತೆ. ನೋಡಿ ಇವಾಗ ಫಸ್ಟ್ ಇಲ್ಲಿ ಸೆಕೆಂಡ್ ಮೇ ಮಾಡ್ತೀನಿ. ನೋಡಿ ಸೆಕೆಂಡ್ ಮೇ 2020ಯಿಂದ ಇಲ್ಲಿ 2-0 ಹಾಕ್ತೀನಿ. ಯಾಕಂದರೆ ನಾವು ಸಪೋಸ್ ಮುಂದಕ್ಕೆ ಯಾವುದೇ ಆಗಲಿ ನೆಕ್ಸ್ಟ್ ಇಯರ್ವರೆಗೂ ಆಗಲಿ ಅಷ್ಟೇ ಕ್ಯಾಲ್ಕುಲೇಟ್ ಆಗಿ 31ಮೇ 2020 ಕೂಡ ಸಾರಿ ಫಸ್ಟ್ ಏಪ್ರಿಲ್ ಟು ಫಸ್ಟ್ ಮೇ ಇದೆ ಇಲ್ಲಿ. ನಾನು 30th ಏಪ್ರಿಲ್ ಮಾತ್ರ ಇಲ್ಲಿ ಪ್ರೆಸೆಂಟ್ ಆಗ್ತಿದೆ, 31ಮೇ ಮಾತ್ರ ಪ್ರೆಸೆಂಟ್ ಆಗ್ತಿದೆ. ಏನಕ್ಕೆ ಗೊತ್ತಾಗ್ತಿಲ್ಲ ನನಗೆ, ನಂದು ಎಜುಕೇಷನ್ ವರ್ಷನ್ ಏನೋ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ಸೆಕೆಂಡ್ ಮೇಯಿಂದ ನಾನು ಇಲ್ಲಿ 31ಮೇ ಕೊಟ್ಟಿದ್ದೀನಿ, ಅದನ್ನು ನಾನು ನಿಲ್ ಮಾಡ್ಬಿಡ್ತೀನಿ. ಸೆಕೆಂಡ್ ಮೇಲೆ ಎಷ್ಟೇ ಹೋದರೂ ಟ್ರಾನ್ಸಾಕ್ಷನ್ ಅದಕ್ಕೆ 2% ಅಂತ, ನಾಟ್ ಅಪ್ಲಿಕೇಬಲ್ ರೌಂಡಿಂಗ್ ಆಫ್. ಅದಾದಮೇಲೆ ನೋಡ್ಬೋದು ಸೆಕೆಂಡ್ ಮೇಯಿಂದ ಯಾವುದೇ ಆದರೂ 2%, ಫಸ್ಟ್ ಏಪ್ರಿಲಿಂದ ಫಸ್ಟ್ ಮೇವರೆಗೂ 1%. ಆ ರೀತಿ ಕ್ಯಾಲ್ಕುಲೇಟ್ ಆಗಬೇಕು. ಇವಾಗ ನೋಡೋಣ ಡಿಸ್ಪ್ಲೇ, ಇವಾಗ ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಲೆಡ್ಜರ್, ಅದಾದಮೇಲೆ ರವಿ ಡೇಟಾರ್ಸ್. ನೋಡಿ ಆಲ್ಟ್ F1 ನೋಡಿ, ಫಸ್ಟ್ ಮೇಯಿಂದ ಫಸ್ಟ್ ಏಪ್ರಿಲಿಂದ ಫಸ್ಟ್ ಏಪ್ರಿಲ್ಗೆ, ಫಸ್ಟ್ ಏಪ್ರಿಲ್ 2020ಯಿಂದ ಫಸ್ಟ್ ಮೇ 2020ಗೆ. ನೋಡಿ ಇವಾಗ ಫಸ್ಟ್ ಏಪ್ರಿಲಿಂದ ಫಸ್ಟ್ ಮೇಗೆ ಒಂದೇ ಒಂದು ಬಂದಿದೆ, ಆವಾಗಲೇ 2 ಬಂದಿದೆ. ಯಾಕಂದರೆ ಅದು ಫಸ್ಟ್ ಮೇಯಿಂದನೂ ಕೂಡ ಕ್ಯಾಲ್ಕುಲೇಟ್ ಆಗಿದೆ. ಫಸ್ಟ್ ಮೇಯಿಂದ ಫಸ್ಟ್ 6 2020 ಯಾಕಂದರೆ ನೋಡಿ ಇವಾಗ ಫಸ್ಟ್ ಏಪ್ರಿಲಿಂದ ಫಸ್ಟ್ ಮೇಗೆ 1%, ಸೆಕೆಂಡ್ ಮೇಯಿಂದ ಫಸ್ಟ್ ಜೂನ್ಗೆ 2%. ನೋಡಿ ಇವಾಗ ನೀವು ಕ್ಲೀನಾಗಿ ನೋಡ್ಕೊಬೋದು ಇದು ಯಾವ ರೀತಿ ಕ್ಯಾಲ್ಕು. ಇವಾಗ ನಾನು ಜುಲೈ ಹಾಕಿದ್ರು ಕೂಡ ನಿಮಗೆ 2 ಮಂತ್ಸ್ದು ಇದ್ರೊಳಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೆಕೆಂಡ್ ಮೇಯಿಂದ ಫಸ್ಟ್ ಜುಲೈ ಆಗುತ್ತೆ, ಆ ರೀತಿ ಮೇವರೆಗೂ 1%, ಆಮೇಲೆ ಜೂನಿಂದ 1%. ಅವ್ರೇನೋ ಇಷ್ಟು ಪೇ ಮಾಡಲಿಲ್ಲ ಅಂದರೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀವಿ, 1% ಇದ್ರೆ 2% ಮಾಡ್ತೀವಿ. ಆ ರೀತಿ ನೀವು ಇಲ್ಲಿ ತೊಗೊಬೋದು. ಫಾರ್ ಎಕ್ಸಾಂಪಲ್ ನೋಡಿ 1180 ÷ 31 38 ಡೇಸ್ 1 to 18 ಮಂತು ನೋಡ್ಬೋದು, 31 ಡೇಸ್ ಪ್ಲಸ್ 1180. ಅದೇ ರೀತಿ ನಿಮ್ಗೆ ಜೂನಲ್ಲೂ ಕೂಡ ನೀವು ನೋಡ್ಬೋದು 1180 2360 ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗಿದೆ ನೋಡ್ಬೋದು. ಈ ರೀತಿ ನಿಮಗೆ ಯಾಕಂದರೆ 31 ಡೇಸ್ ಇರೋದು ಮೇ ಅಲ್ಲಿ, ಅದಕ್ಕೆ 31 ಡೇಸ್ಗೆ 1 ಮಂತ್ ಲೆಕ್ಕಕ್ಕೆ ತೊಗೊಳೋದು. ಅದಕ್ಕೋಸ್ಕರ 2360 ಆದರೆ ಏಪ್ರಿಲಲ್ಲಿ 30 ಡೇಸ್ ಇರೋದು, 1 ಡೇ ಮೇದು ಆ ಥರ ಕನ್ಸಿಡರ್ ಆಗುತ್ತೆ ಆ್ಯಕ್ಚುಲಿ. ಆ ರೀತಿಯೇ ಇಲ್ಲಿ ಕನ್ಸಿಡರ್ ಆಗೋದು ನೋಡ್ಬೋದು. ಟೋಟಲ್ 3578 ಆಗಿದೆ. ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ನಾರ್ಮಲಾಗಿ ಡೇಟ್ ಸ್ಪೆಸಿಫೈ ಮಾಡಿದ್ರೆ ಈ ಡೇಟಿಂದ ಈ ಡೇಟ್ಗೆ ಅಂದರೆ ಸ್ಪೆಸಿಫೈ ಮಾಡಿದ್ರೆ ಆ ಡೇಟ್ಗೆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೆ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ನೀವು ಕೊಡ್ಬೋದು. ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡೇಟಿಂದ ಒಂದು ಡೇಟ್ಗೆ ನಾನು ಇಷ್ಟು ಪರ್ಸೆಂಟೇಜು ಚಾರ್ಜ್ ಮಾಡ್ತೀನಿ, ಅದಾದಮೇಲೆ ಈ ಡೇಟಿಂದ ಈ ಡೇಟ್ಗೆ ಇನ್ನೊಂದು ಪರ್ಸೆಂಟೇಜ್ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಅವರು ಬೇಗ ಕೊಡಲಿ ಅನ್ನೋ ಉದ್ದೇಶದಿಂದ ನಾವು ಕ್ರೆಡಿಟ್ ಪೀರಿಯಡಲ್ಲಿ ಈ ಥರ ಚಾರ್ಜ್ ಮಾಡ್ತೀವಿ ಇಂಟ್ರೆಸ್ಟು. ಅಷ್ಟೇ ಫ್ರೆಂಡ್ಸ್, ಇದೇ ರೀತಿ ಟೂ ಗೊತ್ತೆಕ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಯೂಚರ್ ವೀಡಿಯೋಗೋಸ್ಕರ ನೋಟಿಫಿಕೇಷನ್ಗಾಗಿ ನೀವು ಬೆಲ್ ಐಕಾನ್ ಒತ್ತಿ. ಇದೇ ರೀತಿ ನಾನು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಮಾಡ್ತೀನಿ.